ಇವತ್ತಿನ ಕಾರ್ಯಕ್ರಮದಲ್ಲಿ ಆರಿದ್ರ ನಕ್ಷತ್ರದವರ ಸ್ಪೆಷಾಲಿಟಿಗಳೇನು ಅನ್ನೋದನ್ನ ಗುರುಜಿ ತಿಳಿಸ್ಕೊಡ್ತಾ ಇದ್ದಾರೆ. ಆರಿದ್ರ ನಕ್ಷತ್ರದಲ್ಲಿ ಹುಟ್ಟಿದವರ ಗುಣ ಸ್ವಭಾವ ಹೇಗಿರುತ್ತೆ, ಅದೃಷ್ಟದ ಹರಳು ಯಾವುದು, ಜೊತೆಗೆ ಯಾರ ಜೊತೆಗೆ ಇವರು ಹೊಂದಾಣಿಕೆ ತುಂಬಾನೇ ಚೆನ್ನಾಗಿರುತ್ತೆ, ಯಾವ ವ್ಯವಹಾರವನ್ನು ಮಾಡಬೇಕು, ಹೀಗೆ ಸಾಕಷ್ಟು ಸ್ಪೆಷಾಲಿಟಿಗಳನ್ನು ತಿಳಿಸ್ಕೊಡ್ಲಿಕ್ಕೆ ನಮ್ಮ ಜೊತೆಗಿದ್ದಾರೆ ಖ್ಯಾತ ಜ್ಯೋತಿಷಿಗಳು, ಆಧ್ಯಾತ್ಮಿಕ ಚಿಂತಕರಾದ ತಾಮ್ರಪರ್ಣಿ ಗುರುಜಿಯವರು. ಗುರುಗಳೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತಾರ್ಥ ಪ್ರದಾಯಿನಿ ಶ್ರೀಮತ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಕರೋತು ಮಮ ಕಲ್ಯಾಣಂ ಹರಿಹಿ ಹಯಮುಖಾಭಿಧಃ ಗುರುಶ್ಚ ಮಧ್ವನಾಮಾಮಿ ವರದೋಸ್ತು ನಿರಂತರಂ. ಗುರುಜಿ, ನಿಮ್ಮ ಪ್ರಕಾರ ಆರಿದ್ರ ನಕ್ಷತ್ರದ ನಕ್ಷತ್ರವನ್ನು ಹೇಗೆ ವರ್ಣಿಸ್ತೀರಿ? ಆರಿದ್ರ ನಕ್ಷತ್ರದ ಸ್ಪೆಷಾಲಿಟಿಗಳೇನು? ಸೃಷ್ಟಿ, ಸ್ಥಿತಿ, ಲಯ, ಜ್ಞಾನ, ಅಜ್ಞಾನ, ಬಂಧ, ಮೋಕ್ಷ, ಇದು ಒಂದು ಕಾನ್ಸೆಪ್ಟ್. ಲಯಕ್ಕೆ ಕಾರಣರಾದ ರುದ್ರದೇವರು, ಈಶ್ವರ, ಆ ಈಶ್ವರನ ನಕ್ಷತ್ರ. ಸಿಟ್ಟಿನಿಂದ ಕಾಶಿಯಲ್ಲಿ ಜಗಿಸಿಕೊಂಡು ನಿಂತು ಬಿಟ್ಟಿರುತ್ತೆ. ಆಕಾಶದ ಬ್ರಹ್ಮಾಂಡದವನ್ನು ಟಚ್ ಮಾಡಿ ನಿಂತಂಥ ಈ ಕಾಶಿ ಅನ್ನೋದು ಈ ಭೂಲೋಕಕ್ಕೆ ಸೆಂಟರ್ ಪ್ಲೇಸ್. ಭಾಳ ವಿಶೇಷ. ಇವತ್ತು 12 ಕಡೆ ಜ್ಯೋತಿರ್ಲಿಂಗ ಅಂತ ಕರಿತೀವಿ. ಅಲ್ಲಿ ಕೂತು ವಿಶಿಷ್ಟವಾದ ತಪಸ್ಸನ್ನು ಮಾಡ್ತಿದ್ದಾರೆ. ಅದರಿಂದ ಬೇಕಾದ ಕಷ್ಟ ಸುಖಗಳು ಬರಲಿ, ಅವರು ರುದ್ರದೇವರ ಅನುಗ್ರಹದಿಂದ ನಮ್ಮ ದೇಶವನ್ನು ಯಾರೂ ಏನೂ ಮಾಡೋಕ್ಕಾಗ್ತಿಲ್ಲ. ಪ್ರಯತ್ನ ಕೆಲವು ಸಮಯ ಅವರು ಅನ್ಯಾಯಗಳು ಮಾಡ್ತಾರೆ, ಬೇಕಾದಷ್ಟು ಅನುಕೂಲ. ಬಟ್ ಈ ಭಾರತ ದೇಶ ಅನ್ನುವಂಥದ್ದನ್ನು ಉತ್ತಮ ಕರ್ಮಭೂಮಿ, ಬೇರೆ ಯಾವ ಭೂಮಿಗೂ ಕರ್ಮಭೂಮಿ ಅಂತ ಹೇಳಲಿಲ್ಲ. ಈ ನಮ್ಮ ಭಾರತ ದೇಶ ಕರ್ಮ ಅಂದರೆ ಸಾಧನೆ ಮಾಡಿಕೊಳ್ಳಿಕ್ಕೆ ಒಂದು ಎಕ್ಸಲೆಂಟ್ ಭೂಮಿ. ಈ ಆಸ್ಟ್ರೇಲಿಯಾ, ಅಮೆರಿಕಾ ಇವೆಲ್ಲವೂ ಭೋಗ ಭೂಮಿ. ಭಾರತ ದೇಶ ಅಂದರೆ ಎಲ್ಲಿವರೆಗೂ ಇತ್ತು ಅಂದರೆ ಈವನ್ ಪಾಕಿಸ್ತಾನ್, ಬರ್ಮಾ, ಆಫ್ಘಾನಿಸ್ತಾನು, ಶ್ರೀಲಂಕಾ ಇವೆಲ್ಲವೂ ನಮ್ಮದೇ ದೇಶ. ಕಾರಣಾಂತರದಿಂದ ಬಿಟ್ಟು ಹೋದರು, ಬಿಡಿ ಇರಲಿ. ಎಲ್ಲಿ ಎಲ್ಲಿ ಕೃಷ್ಣ ಮೃಗಗಳು ಅಂದರೆ ಜಿಂಕೆ, ಕೃಷ್ಣ ಮೃಗ ಓಡಾಡುತ್ತೋ ಅವೆಲ್ಲವೂ ನಮ್ಮ ದೇಶ. ಎಷ್ಟು ದೂರ ಬೇಕಾದ್ರೂ ಓಡಾಡಿ. ಅದು ಹೇಗೆ ಗುರುಜಿ? ಈ ಕೃಷ್ಣ ಮೃಗ ಅನ್ನೋದು ಮ್ಲೇಂಚ ದೇಶಕ್ಕೆ ಹೋಗೋದೇ ಇಲ್ಲ. ಅವು ಮಡಿ ಅಂದರೆ ಮಡಿ, ಒಂದು ಕೂದಲು ಕಲಗಡ ಬಿದ್ದು ಮೈಲಿಗೆ ಆದರೆ ಸತ್ತೋಗ್ಬಿಡುತ್ತದೆ, ಅದರದೇ ಕೂದಲು. ಅಷ್ಟು ಮಡಿವಂತಿಕೆ ಒಂದು ಅದ್ಭುತವಾದ ಒಂದು ಪ್ರಾಣಿ ಕೃಷ್ಣ ಮೃಗ. ಅದರ ಹೆಸರೇ ಕೃಷ್ಣ ಮೃಗ. ಆ ಸಾರಂಗ ಅಂತ ಹೇಳ್ತೀವಿ, ಚುಕ್ಕೆ ಚುಕ್ಕೆ ಜಿಂಕೆ ಅಲ್ಲ. ಅದು ಬರ್ಮಾವರೆಗೂ ಹೋಗ್ತದೆ, ಆಫ್ಘಾನಿಸ್ತಾನವರೆಗೂ ಹೋಗ್ತದೆ, ಶ್ರೀಲಂಕಾಗೆ ಹೋಗ್ತದೆ, ಪಾಕಿಸ್ತಾನಕ್ಕೆ ಹೋಗ್ತದೆ, ಭಾರತ ದೇಶದಲ್ಲಿ ಅಡ್ಡಾಡುತ್ತೆ. ಎಲ್ಲೆಲ್ಲಿ ಅದು ಅಡ್ಡಾಡಿತ್ತೋ ಅಲ್ಲಿವರೆಗೂ ಭಾರತ ದೇಶ ಕೃಷ್ಣ ಮೃಗದ ಒಂದು ಗುರುತನ್ನು ಇಟ್ಕೊಂಡಿದ್ರು. ಇದು ಅದ್ಭುತವಾದ ಇನ್ಫಾರ್ಮೇಷನ್. ಅದಕ್ಕೆ ನಾವೇನು ಹೇಳಿದ್ವಿ, ಮ್ಲೇಂಚೆ ದೇಶಕ್ಕೆ ಆಚೆ ಕಡೆಗೆ ನಾವು ಹೋಗಬಾರ್ದು. ಕಾರಣ, ಭರತವರ್ಷ ಭರತಕ್ಕಂಡೆ ಜಂಬೂದ್ವೀಪೆ ದಂಡಕಾರಣ್ಯೆ ಗೋದಾವರಿಯಾಹ ದಕ್ಷಿಣ ತೀರೆ ಶಾಲಿವಾನಶಕೆ ಬೌದ್ಧಾವತಾರೆ ರಾಮಕ್ಷೇತ್ರ. ಎಲ್ಲಿದೆ ಅಲ್ಲಿ? ನಾವು ದಿನನಿತ್ಯವೂ ನಮ್ಮ ಸಂಕಲ್ಪ ಹೇಳಬೇಕಾದ್ರೆ ನಾವು ಎಲ್ಲಿದ್ದೀವಿ, ಯಾರು ನಾವು, ಯಾವ ಯುಗದಲ್ಲಿ, ಯಾವ ಖಂಡದಲ್ಲಿ, ಯಾರು ಓಡಾಡಿದರು, ಎಲ್ಲಿಂದ ಇದೆ ಅನ್ನೋ ಮಾಹಿತಿಯನ್ನು ತಿಳ್ಕೊಳ್ತೀವಿ. ಡೈಲಿ ಸಂಧ್ಯಾ ವಂದನೆಯ ಸಮಯದಲ್ಲಿ ಗೊತ್ತಾಗ್ತದೆ. ಭರತ ವರ್ಷ ಇದು, ಭರತದ ಖಂಡ. ಜಂಬೂದ್ವೀಪ, ದ್ವೀಪದಲ್ಲಿ ಜಂಬೂದ್ವೀಪ, ದಂಡಕಾರಣ್ಯ ರಾಮದೇವರು ಓಡಾಡಿದ ಸ್ಥಳ. ಗೋದಾವರಿ ತೀರ ಇದು, ಕಾವೇರಿ ಅಲ್ಲ, ಗೋದಾವರಿ ಅಂತ ಒಂದು ತೀರದಲ್ಲಿ ನಾವಿದ್ದೀವಿ. ಈ ಸ್ಥಳ ಗೋದಾವರಿ, ದಕ್ಷಿಣೇತೆ ದಕ್ಷಿಣ ನಮ್ಮದು, ಅವರಿಗೆಲ್ಲ ಉತ್ತರ. ರಾಮಕ್ಷೇತ್ರ ಅಂತ ನಾವಂತೀವಿ ನಮ್ಮನ್ನು, ಅವರು ಕೃಷ್ಣಕ್ಷೇತ್ರ ಅಂತ ಉತ್ತರ ಭಾರತದವರು ಅಂತಾರೆ. ರಾಮಕ್ಷೇತ್ರ ಅಸ್ಮಿನ್ ವರ್ತಮಾನೆ ಚಾಂದ್ರಮಾನೇನ ವ್ಯಾವಹಾರಿಕ ಸೃಷ್ಟಿ ಸಂವತ್ಸರಣ ಮಧ್ಯೆ ನಾವಿದ್ದೀವಿ. ಈಗ ವಿಳಂಬಿ ನಮಗೆ ವಿಕಾರಿ ನಾಮ ಸಂವತ್ಸರ, ಉತ್ತರಾಯಣ, ವಸಂತ ಋತು, ಚೈತ್ರ ಮಾಸ, ಕೃಷ್ಣ ಪಕ್ಷದಲ್ಲಿ ಇದ್ದೀವಿ ನಾವು ಇವತ್ತು. ಇದು ಯಾವುದನ್ನು ಸಮುದ್ರಯಾನ ಮಾಡಿದರೆ ನಮ್ಗೆ ಸಿಗುವುದಿಲ್ಲ. ಅವರು ಭೋಗಕ್ಕೆ ಸಂತೋಷಕ್ಕಾಗಿಯೇ ಜೀವನ, ಭೋಗ ಭೂಮಿ ಅಂತ ಹೆಸರು ಅವಕ್ಕೆ. ನಮ್ದಲ್ಲ ಕರ್ಮಭೂಮಿ. ಹುಟ್ಟಿದರೆ ಹಾಗೂ ಮನುಷ್ಯ ಜನ್ಮ ಭಾರತ ದೇಶದಲ್ಲಿ ಹುಟ್ಟಿಸು ಅಂತ ಕೇಳುವಂಥ
ಅದರಲ್ಲಿ ವಿಷಯಕ್ಕೆ ಬರೋಣ. ಆರುದ್ರ ನಕ್ಷತ್ರ ಋಷಭ, ಆರುದ್ರ ನಕ್ಷತ್ರ ಮಿಥುನ ರಾಶಿ, ಸಾಕ್ಷಾತ್ ರುದ್ರದೇವರ ನಕ್ಷತ್ರ. ಒಂದೇ ಒಂದು ಇನ್ಫಾರ್ಮೇಷನ್ ಎಷ್ಟು ಸುಂದರವಾಗಿ ಕೊಡ್ತದೆ ನೋಡಿ. ಸುಮ್ಮನೆ ಹೇಳುವುದಿಲ್ಲ ರುದ್ರದೇವರು. ಕೋಪ, ಒಂದೇ ಒಂದು ಮಾತು ಹೇಳಿದ್ರೆ ಅವ್ರಿಗೂ ನಾಶ ಮಾಡಲಿಕ್ಕೂ ಬರ್ತದೆ, ನಾಶವನ್ನು ತಡೆಯೋದಕ್ಕೂ ಬರ್ತದೆ. ಆ ನಕ್ಷತ್ರದವರ ಸ್ವಭಾವ ಏನು ಬೇಕಾದ್ರೂ ಮಾಡೋಕ್ಕೆ ಸಾಧ್ಯತೆ. ಸಿಟ್ಟು ಬಂತಂದರೆ ತಾರಕಕ್ಕೆ, ಆದರೆ ಅದನ್ನು ಸ್ಟಾಪ್ ಮಾಡಬೇಕು, ಒಂದು ಅನ್ಯಾಯ ಆಗ್ತಿದೆ ಅದನ್ನು ನಿಲ್ಲಿಸಬೇಕು ಅಂದರೆ ಆ ನಕ್ಷತ್ರದವರು ಇರಬೇಕು. ಭಯಂಕರ ಇಂಟೆಲಿಜೆಂಟ್ ಫೆಲಸ್. ಟೆನ್ಷನ್, ಯಾವಾಗಲೂ ಟೆನ್ಷನ್. ಮೂಗು ಮೇಲೆ ಕೋಪ ಅಪ್ಪ ಅಂತೀವಲ್ಲ, ಆ ಮೂಗು ಮೇಲೆ ಕೋಪ. ಸದುದ್ದೇಶ, ಉದ್ದೇಶವಿಲ್ಲದೆ ಏನ ಹುಚ್ಚಿನ ಹಂಗೆ ಕೋಪ ಮಾಡಿಕೊಂಡ್ರೆ ಎಷ್ಟು ದಿನ ಕೇಳೋಕ್ಕಾಗತ್ತೆ? ಉದ್ದೇಶ ಪರ್ಫೆಕ್ಟು, ನಾನು ನನ್ನದು, ನನ್ನ ಕಾರ್ಯ, ನನ್ನ ಕೆಲಸ ಪರ್ಫೆಕ್ಟಾಗಿದೆ ಅಂತನ್ನುವಂಥ ಇದು ಒಂದು ಎರಡು ಮೂರು ನಾಲ್ಕು ಪಾದಗಳು, ನಾಲ್ಕು ಥರದ ಸ್ವಭಾವಗಳು ಇರ್ತದೆ. ಅದೇ ನಾನು ಹೇಳಿದ್ನಲ್ಲ, ಒಂದನ್ನು ನಾಶ ಅಂತಂದರೆ ಕಣ್ಣು ತೆಗೆದ್ರೆ ಅವರು ಇರುವ ತಪಶಕ್ತಿ ಸುಟ್ಟು ಬೂದಿ ಮಾಡೋಕ್ಕೂ ಬರ್ತದೆ, ಸುಟ್ಟು ಬೂದಿ ಆಗುವುದನ್ನು ಸ್ಟಾಪ್ ಮಾಡಲಿಕ್ಕೂ ಬರ್ತದೆ. ಯಾರಿದ್ರ ನಕ್ಷತ್ರ ರೋಹಿಣಿ ನಕ್ಷತ್ರ ಕೃಷ್ಣಂದು, ಪುನರ್ವಸು ನಕ್ಷತ್ರ ರಾಮಂದು, ಆರುದ್ರ ನಕ್ಷತ್ರ ರುದ್ರದೇವರದು. ಭಾಳ ಸುಂದರರು, ಭಾಳ ಲಕ್ಷಣ ಎಲ್ಲ, ಅವರಿಂದ ಅನೇಕರಿಗೆ ಉಪಯೋಗ. ಒಂದು ಮನೆಯನ್ನು ಬೆಳಗು ಮಾಡಲಿಕ್ಕೆ ಅವರಿಂದ ಸಾಧ್ಯ. ಅವರು ಜಸ್ಟ್ ವೀಕ್ನೆಸ್ ಅಂದರೆ ಸಿಟ್ಟು, ಸದುದ್ದೇಶದ ಸಿಟ್ಟು ಅದಕ್ಕೂ. ಆದರೆ ನಮ್ಮ ಬೇರೊಬ್ಬರಿಗೆ ಒಬ್ಬರು ಸೌಮ್ಯ ಸ್ವಭಾವದವರು ಇರ್ತಾರೆ, ಅವ್ರ ಎದುರಿಗೆ ಅವರು ಸಿಟ್ಟು ಥರ ಕಾಣ್ತಾರೆ. ಇದೇ ಅವರಲ್ಲಿರುವ ವಿಶೇಷ ಗುಣ. ಸರಿ ಗುರುಜಿ, ಆರಿದ್ರ ನಕ್ಷತ್ರದ ಇನ್ಫ್ಲೂಯೆನ್ಸ್ ಅಂದರೆ ಶಿವನ ಇನ್ಫ್ಲೂಯೆನ್ಸ್ ಆರಿದ್ರ ನಕ್ಷತ್ರದ ಮೇಲೆ ಹೇಗಿರುತ್ತೆ ಅನ್ನೋದನ್ನು ಹೇಳ್ತಾ ಇದ್ರಿ. ಜೊತೆಗೆ ಇವರಿಗೆ ಯಾವ ರೀತಿಯಾದಂಥ ಅದೃಷ್ಟದ ಹರಳು ಆಗಿಬರುತ್ತೆ, ಜೊತೆಗೆ ಯಾರ ಜೊತೆಗೆ ಹೊಂದಾಣಿಕೆ ಚೆನ್ನಾಗಿರುತ್ತೆ, ಯಾವ ನಕ್ಷತ್ರದವರ ಜೊತೆಗೆ ಇವರು ವ್ಯವಹಾರ ಮಾಡಬೇಕು ಅಂತ ಅಂದರೆ ಯಾವ ಕ್ಷೇತ್ರದಲ್ಲಿ ವ್ಯವಹಾರ ಮಾಡಬೇಕಾಗತ್ತೆ, ಎಲ್ಲ ವಿಚಾರವನ್ನು ನಿಮ್ಮಿಂದ ಕೇಳ್ತೀನಿ. ವೀಕ್ಷಕರೇ, ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟ ವಿರಾಮದ ನಂತರ. ವಿರಾಮದ ನಂತರ ದಿವ್ಯ ಜ್ಯೋತಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಈಗ ಒಬ್ರು ಕಾಲರ್ ಇದ್ದಾರೆ, ಇಂದಿರಾ ಅಂತ ಚಿತ್ರದುರ್ಗದಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಇಂದಿರಾ. ನಮಸ್ಕಾರ ಮೇಡಮ್. ಹೇಳಿ ಮಾ, ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಬಗ್ಗೆನೇ ಕೇಳಬೇಕಿತ್ತು ಮೇಡಮ್. ಹುಟ್ಟಿದ ದಿನಾಂಕ ಗೊತ್ತಾ? ಗೊತ್ತು. ಹೇಳಿ ಮಾ. 11 10 ಓಕೆ 1976. ಸರಿ ಮಾ. ರಾಶಿ ನಕ್ಷತ್ರ ತಿಳಿಸಿ. ಕೃತಿಕಾ ನಕ್ಷತ್ರ ವೃಷಭ ರಾಶಿ. ಓಕೆ, ಗುರುಜಿ ಇದ್ದಾರೆ, ಮಾತನಾಡಿ ಮಾ. ಹೇಳಿ ಮಾ. ಹೇಳಿ. ನಮಸ್ಕಾರ ಗುರುಗಳೇ. ನಮಸ್ಕಾರ ಸರ್. ನಮ್ಮ ಬಗ್ಗೆನೇ ಕೇಳಬೇಕಿತ್ತು ಸರ್. ಏನು ಕೇಳಬೇಕು? ನಮ್ಮ ಸ್ವಲ್ಪ ಪ್ರಾಬ್ಲಮ್ ಇದೆ ಸರ್ ಮನೆ ಕಡೆ. ಪ್ರಾಬ್ಲಮ್ ಅಂದರೆ ಏನು? ಮನೆ ಕಟ್ಟಕ್ಕಾಗ್ತಿಲ್ಲ, ಯಾವುದೊಂದು ಕೈ ಎತ್ತುತ್ತಿಲ್ಲ, ವ್ಯವಹಾರಗಳು ಯಾವುದೂ ಕೈ ಎತ್ತುತ್ತಿಲ್ಲ. ದಾಂಪತ್ಯ ಜೀವನ ಎಲ್ಲ ಚೆನ್ನಾಗಿದೆಯಾ? ಚೆನ್ನಾಗಿದೆ ಸರ್. ಮಕ್ಕಳು? ಮಕ್ಕಳು ಇಬ್ಬರು ಮಕ್ಕಳು ಸರ್. ಎಲ್ಲ ಚೆನ್ನಾಗಿ ಓದ್ತಾರಾ? ಒಬ್ಬ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಆಗಿದೆ, ಒಬ್ಬ ಚಿಕ್ಕ ಬಿ ಎಸ್ ಸಿ ಮಾಡಿದಾನೆ ಸರ್. ಒಂದು ಪೋರ್ಷನ್ ಚೆನ್ನಾಗಿದೆ, ಇನ್ನೊಂದು ಪೋರ್ಷನ್ ಚೆನ್ನಾಗಿಲ್ಲ. ಅದಕ್ಕೆ ಯಾವಾಗ್ಲಾರು ಒಂದ್ಸಲ ಪಿತೃ ಕಾರ್ಯವನ್ನ ಮಾಡಿಸಿ. ಯಾವುದೊಂದು ತಡ ಆಗ್ತದೆ ಅದಕ್ಕೆ ಕಾರಣ ಪಿತೃಗಳ ಸಂಬಂಧ. ಅದಕ್ಕಾಗಿ ದೇವರಲ್ಲಿ ವಿಶೇಷ ಪ್ರಾರ್ಥನೆ ಮಾಡಿ ಒಂದು ತೆಂಗಿನಕಾಯಿ ತಗೊಂಡು ಅದಕ್ಕೆ ಅರ್ಶಿನ ಕುಂಕುಮ ಹಚ್ಚಿ ದೇವ್ರ ಮುಂದೆ ನಿಂತ್ಕೊಂಡು ನಿಮ್ಮನೇಲೆ ವಿಶೇಷವಾದ ಪ್ರಾರ್ಥನೆ ಮಾಡಿ ಇದೆಲ್ಲ ಕಾರ್ಯಗಳಾಗಬೇಕು, ಇದಕ್ಕೆ ಯಾಕೆ ತಡ ಅಂತ ತಿಳ್ಕೊಂಡು ತಲೆ ಮೇಲೆ ಮುಟ್ಟಿ ನೆಲಕ್ಕೆ ಉಳಿಸಿ ಇಟ್ಬಿಡಿ. ಆಗ ನಿಮ್ಮ ಮಾಹಿತಿ ಬರ್ತದೆ ಹಿಂಗೆ ಮಾಡುವಂತ. ಅದನ್ನು ಮಾಡಿ ಸರಿ ಹೋಗುತ್ತೆ. ಧನ್ಯವಾದಗಳು ಮಾ ಕರೆ ಮಾಡಿದ್ದಕ್ಕಾಗಿ. ಮತ್ತೊಬ್ಬರು ಕಾಲರ್ ಇದ್ದಾರೆ, ಗದಿಗೇಶ್ ಅಂತ ಬಳ್ಳಾರಿಯಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ. ನಮಸ್ಕಾರ ಸರ್. ಹೇಳಿ, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆ. ಹುಟ್ಟಿದ ದಿನಾಂಕ ತಿಳಿಸಿ. 12/7/2000. ರಾಶಿ ನಕ್ಷತ್ರ ತಿಳಿಸಿ. ಗದಿಗೇಶ್ ಅವರೇ, ರಾಶಿ ನಕ್ಷತ್ರ ಮತ್ತೊಮ್ಮೆ ಹೇಳಬಹುದಾ? ನನ್ನ ಧ್ವನಿ ಕೇಳಿಸ್ತಿದ್ಯಾ ಗದಿಗೇಶ್ ಅವರೇ? ತುಲಾ ರಾಶಿ. ನಕ್ಷತ್ರ ತಿಳಿಸಿ. ಓಕೆ, ಗುರುಜಿ ಇದ್ದಾರೆ, ಮಾತನಾಡಿ. ಹಲೋ, ನೀವು ಟಿವಿ ನೋಡ್ತಾ ಇದ್ದೀರಿ, ಕಟ್ ಆಗುತ್ತೆ ಕಾರೆ ಅಷ್ಟೇ. ಈಗ ಒಂದು ಸೆಕೆಂಡ್ ಬಂದ್ ಮಾಡುವ ಟಿವಿ. ಹಲೋ,
ಹಾಂ ಹೇಳಿ. ವಿಶಾಖ ನಕ್ಷತ್ರ ಸರ್. ತುಲಾರಾಶಿ. ಹಾಂ ತುಲಾರಾಶಿ. 2000 ಇಸ್ವಿ. ಹಾಂ ನೋಡಿ. ಎಷ್ಟನೇ ಏನು ಡೇಟು? 12/7/2000. ಸರಿ, ಏನು ಕೇಳಬೇಕಿತ್ತು? ನನ್ನ ಬಗ್ಗೆನೇ ಕೇಳಬೇಕಿತ್ತು. ಏನು? ಐ ಟಿ ಐ ಮುಗಿಸಿದ್ದೀನಿ ಇವಾಗ. ಹ್ಞೂ. ಸ್ಟಡಿ ಬಗ್ಗೆ ಮುಂದೇನಂತ, ಮುಂದೇನು ಮಾಡ್ಬೇಕಂತ ತಿಳಿತಾ ಇಲ್ಲ. ಮುಂದೆ ಅಂದರೆ ಅದ್ರ ಸಂಬಂಧಪಟ್ಟದ್ದು ಹೋಗ್ಬೇಕಲ್ವಾ? ಹೌದು, ಅದ್ರ ಸಂಬಂಧಪಟ್ಟದ್ದು ಹೋಗ್ಬೇಕಾದ್ರೆ ಏನು ತಿಳಿತಾ ಇಲ್ಲ ಗುರುಜಿ. ಯಾವುದನ್ನು ಮಾಡೋಣ, ಇದನ್ನು ಮಾಡೋಣ, ಅದನ್ನು ಮಾಡೋಣ ಅನಿಸ್ತಾ ಇದೆ. ಸರಿ, ಕನ್ಫ್ಯೂಷನ್ಸ್ ಬೇಡ. ಒಂದು ಹಸುಗೆ ಗುರುವಾರದ ದಿವಸ ಸಾಯಂಕಾಲ 6:30 ಗಂಟೆಗೆ ನೀವು ಬೆಲ್ಲ ಅಕ್ಕಿ ಎರಡನ್ನು ಬಾಳೆಹಣ್ಣು ಸಹಿತವಾಗಿ 6:30 ಗಂಟೆ ನಂತರ, ಅಂದರೆ ಸೂರ್ಯ ಮುಳುಗಿದ ಮೇಲೆ ತಗೊಂಡೋಗಿ ಹಸುಗೆ ತಿನ್ನಲಿಕ್ಕೆ ಕೊಟ್ಟು ನನಗಿದ್ರ ಮಾಹಿತಿ ತಿಳಿಬೇಕು ಅಂತ ಪ್ರಾರ್ಥನೆ ಮಾಡ್ಕೊಳ್ಳಿ. ಅತಿ ಶೀಘ್ರದಲ್ಲಿ ಗೊತ್ತಾಗ್ತದೆ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಮತ್ತೊಬ್ಬರು ಕಾಲರ್ ಇದ್ದಾರೆ, ಸಂಗೀತಾ ಅಂತ, ಬಳ್ಳಾರಿಯಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಸಂಗೀತಾ. ಸಂಗೀತಾ ಅವರೇ, ನನ್ನ ಧ್ವನಿ ಕೇಳಿಸ್ತಿದ್ಯಮ್ಮ? ಹಾ ಹಲೋ ಹೇಳಿ, ಯಾರ ಬಗ್ಗೆ ಕೇಳಬೇಕಿತ್ತು ಸಂಗೀತಾ? ನನ್ನ ಬಗ್ಗೆ, ನನ್ನ ಹೆಸರು ರಂಜನ್ ಅಂತ. ಓಕೆ, ಹುಟ್ಟಿದ ದಿನಾಂಕ ತಿಳಿಸಿ ರಂಜನ್. 7/10. ಹ್ಮ್. 1989. ಸರಿ, ರಾಶಿ ನಕ್ಷತ್ರ ತಿಳಿಸಿ. ಧನುರಾಶಿ, ಮೂಲ ನಕ್ಷತ್ರ. ಓಕೆ, ಗುರುಜಿ ಇದ್ದಾರೆ, ಮಾತನಾಡಿ. ಹಾ ಹೇಳಿ ಹೇಳಿ. ಹಲೋ ಹಲೋ ಗುರುಜಿ, ನಾನು ಬೆಳಗಾವಿಯಿಂದ ಮಾತಾಡೋದು. ಹ್ಮ್. ನಾನು ಧನುರಾಶಿ ಮೂಲ ನಕ್ಷತ್ರ, ಮದುವೆ ಬಗ್ಗೆ ಕೇಳಬೇಕಿತ್ತು. ನಿಮ್ಮಲ್ಲಿ ಏನಾದ್ರು ಧನುರಾಶಿ ಮೂಲ ನಕ್ಷತ್ರ ಅಂತ ಯಾರು ಗುರುತು ಹಿಡಿತಾರೆ? ನಮ್ಮ ಹೇಳಿದ್ದಾರೆ. ಅಲ್ಲ, ಅದರಿಂದ ಏನಾದ್ರು ಪ್ರಾಬ್ಲಮ್ ಆಗ್ತಿದೆಯಾ? ಎಷ್ಟನೇ ಪಾದ ಹೇಗೆ ಎಲ್ಲ ನೋಡಬೇಕಾಗ್ತದೆ. 89 ಅಂತಂದರೆ ಆಲ್ಮೋಸ್ಟ್ 30 ಇಯರ್ಸ್ ಆಯಿತು. ಅದಕ್ಕಾಗಿ ನಿಮ್ಮ ಮನೆಯಲ್ಲಿ ವಿಘ್ನಗಳು ಜಾಸ್ತಿ ಬರ್ತಾ ಇದೆ. ಒಂದು ಗಣಪತಿ ಪ್ರಾರ್ಥನೆ, ಗಣಪತಿ ಪೂಜಾ, ಗಣಪತಿ ಹೋಮ ಈ ಥರದ್ದು ಏನಾದ್ರು ಒಂದು ಬುಧವಾರದ ದಿವಸ ಅಂದ್ಕೊಳ್ಳಿ. ಇದೆಲ್ಲ ಆಗೋದಿಲ್ಲ ಅಂದರೆ ಗರಿಕೆಯನ್ನು ತೊಗೊಂಡೋಗಿ ಗಣಪತಿ ಗುಡಿ ಕೊಟ್ಟು ಪ್ರಾರ್ಥನೆ ಮಾಡ್ಕೊಳ್ಳಿ, ಅತಿ ಶೀಘ್ರದಲ್ಲೂ ಆಗುತ್ತೆ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಮತ್ತೊಬ್ಬರು ಕಾಲರ್ ಇದ್ದಾರೆ, ಕವಿತಾ ಅಂತ, ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಕವಿತಾ. ನಮಸ್ತೆ ಮೇಡಮ್. ಹೇಳಿಮ್ಮ, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆ ಕೇಳಬೇಕಿತ್ತು. ಹುಟ್ಟಿದ ದಿನಾಂಕ ತಿಳಿಸಿ. 27/8/1991. ಓಕೆ, ರಾಶಿ ನಕ್ಷತ್ರ ತಿಳಿಸಿಮ್ಮ. ಮೀನರಾಶಿ, ಉತ್ತರ ಭಾದ ನಕ್ಷತ್ರ. ಸರಿ, ಗುರುಜಿ ಇದ್ದಾರೆ, ಮಾತನಾಡಿ. ಹಾಂ ಹೇಳಿಮ್ಮ. ನಮಸ್ತೆ ಗುರುಜಿ. ನಮಸ್ಕಾರ. ಗುರುಜಿ, ಅದೇ ನನ್ನ ಮದುವೆ ಬಗ್ಗೆ ಕೇಳಬೇಕಿತ್ತು ಗುರುಜಿ. ಮದುವೆ ಭಾಳಷ್ಟು ಟೆನ್ಷನ್ ಹಿಂದೆಯಿಂದ ಮಾಡ್ಕೊಳ್ತಾ ಇದ್ರಿ ನೀವು? ಹೌದು. ಈಗೆಲ್ಲ ಕಡಿಮೆ ಆಗಿದೆ? ಏನು ಆ ಥರ ಏನಿಲ್ಲ ಗುರುಜಿ, ಇದೆ ಟೆನ್ಷನ್ ಇದೆ, ಏನು ಆಗ್ತಾ ಇಲ್ಲ ಅಲ್ಲ. ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಹೋದ 20 ದಿನದ ಹಿಂದೆ ಒಂದು ವಿಚಾರ ಬಂದಿತ್ತು ನಿಮ್ಮ ಮನೆಗೆ, ಹೌದಾ? ಹೌದು. ಏನಾಯ್ತು ಅದು? ಅದು ಯಾಕೋ ಅದು ಬೇಡ ಅಂತ ಅನಿಸ್ತು ಗುರುಜಿ, ಮನಸ್ಸಿಂದ ಅದು ಆಗಲ್ಲ ಅಂತ, ಏನೋ ಬೇಡ ಅಂತ ಅನಿಸ್ತು. ಯಾವ ರಾಶಿ ಇನ್ನೊಂದ್ಸತಿ ಹೇಳಿ. ಹಲೋ, ಮೀನರಾಶಿ, ಉತ್ತರ ಭಾದ ನಕ್ಷತ್ರ. ನಿಮ್ಮ ಮನೆಯಿಂದ ಉತ್ತರಕ್ಕೆ ಒಂದು ಶಿವಪಾರ್ವತಿ ಗುಡಿ ಇರ್ಬೇಕಲ್ಲ? ಇದೆ ಗುರುಜಿ. ಅಲ್ಲಿಗೆ ಹೋಗಿ ಇದೇ ಪ್ರಶ್ನೆಯನ್ನ ಕೇಳಿ, ಒಂದು ವಾರದಲ್ಲಿ ಫಿಕ್ಸ್ ಆಗುತ್ತೆ. ಒಳ್ಳೇದು, ಹೆಲ್ತಿಯಾಗಿ ನೀವು ಅಲ್ಲಿಗೆ ಹೋಗ್ಬೇಕಾದ ಕೆಲಸ ಇದೆ, ಅದಕ್ಕಾಗಿ ಹೋಗಿ ಬನ್ನಿ, ಒಳ್ಳೇದಾಗ್ತದೆ. ಧನ್ಯವಾದಗಳು ಕವಿತಾ ಕರೆ ಮಾಡಿದ್ದಕ್ಕಾಗಿ. ಮತ್ತೊಬ್ರು ಕಾಲರ್ ಇದ್ದಾರೆ, ಪದ್ಮಮ್ಮ ಅಂತ, ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಪದ್ಮಮ್ಮ ಅವರೇ. ನಮಸ್ತೆ ಮೇಡಮ್ ಅವರೇ. ಹೇಳಿಮ್ಮ, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆ ಕೇಳಬೇಕಾಗಿತ್ತು ಮೇಡಮ್ ಅವರೇ. ಹುಟ್ಟಿದ ದಿನಾಂಕ ಗೊತ್ತಾ? ಹುಟ್ಟಿದ ದಿನಾಂಕ 23/8/1993 ಅಂತಾರೆ, ಅಷ್ಟೇ ನನಗೆ ಗೊತ್ತಿರೋದು. ಓಕೆ, ರಾಶಿ ನಕ್ಷತ್ರ ತಿಳಿಸಿಮ್ಮ. ನನಗೆ ಕನ್ಯೆ ಉತ್ತರ ನಕ್ಷತ್ರ ಕನ್ಯಾ ರಾಶಿ ಮೇಡಮ್ ಅವರೇ. ಓಕೆ, ಗುರುಜಿ ಇದ್ದಾರೆ, ಮಾತನಾಡಿ. ಹಾಂ ಹೇಳಿ. ನಮಸ್ತೆ ಗುರುಜಿ, ತುಂಬಾ ಖುಷಿ ಆಗ್ತಾ ಇದೆ. ಒಳ್ಳೇದಾಗ್ಲಿ, ಒಳ್ಳೇದಾಗ್ಲಿ, ಹೇಳಿ. ಅದೇ ತುಂಬಾ ಪ್ರಾಬ್ಲಮ್ ಇದೆ, ತುಂಬಾ ನಮ್ಮ ಸೊಸೆ ಸಿಕ್ಕಿತ್ತು ಒಂದ್ಸತಿ, ಅವಾಗ ಒಂಥರ ಏನೋ ನೆಮ್ಮದಿ ಆಯ್ತು, ಇವಾಗ ನನಗೆ ಸಿಕ್ಕಿದೆ, ತುಂಬಾ ಖುಷಿ ಆಗ್ತಾ ಇದೆ. ಏನ್ ಹೇಳ್ಕೋಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಏನ್ ಕೇಳ್ಬೇಕಿತ್ತು? ಹೋಗ್ಲಿ. ಮನೆ ಇವಾಗ ಒಂದ್ ಸ್ವಲ್ಪ ಒಂದ್ ಮನೆ ಕಟ್ತಾ ಇದೀವಿ, ಒಂದ್ ಸ್ವಲ್ಪ ಒಂದ್ 7-8 ಅಡಿ ಅಗ್ಲ ಉದ್ದ ಇದೆ, ಅದಕ್ಕೆ ಬಾಗ್ಲು ಯಾವತ್ತು ಇಡ್ಬೇಕು ಏನು ಅಂತ ಕೇಳೋಣ ಅಂತ. ನೆಲು ಅಂದ್ರೆ ಮುಖ್ಯ ದ್ವಾರ ಇಡೋದು ಯಾವತ್ತಾದ್ರೂ ಶುಕ್ರವಾರದ ದಿವಸ ಬೆಳಗಿನ ಜಾವ ಬೇಗ ಇಡಿ, ಒಳ್ಳೇದಾಗ್ತದೆ. ಬೆಳಗಿನ ಜಾವ ಬೇಗ. ಅದೇ ನನ್ನ ಮೊಮ್ಮಗ ಒಬ್ಬ ಇದ್ದಾನೆ, ಅವ್ನ ವಿದ್ಯಾಭ್ಯಾಸದ ಹೆಂಗೆ ಅಂತ, ಅವ್ನಿಗೆ 9 ವರ್ಷ. ಅದೆಲ್ಲ ಆಮೇಲೆ ಮಾತಾಡೋಣ.
ನೀವು ಬಾಗಿಲಿಡೋ ವಿಚಾರ ಕೇಳಿದಿರಿ, ಬೆಳಗಿನ ಜಾವ ಬೇಗ ಶುಕ್ರವಾರ ಇಡಿ. ಒಳ್ಳೆಯದಾಗ್ತದೆ. ಓಕೆ, ಧನ್ಯವಾದಗಳು ಪದ್ಮಮ್ಮ ಅವರೇ ಕರೆ ಮಾಡಿದ್ದಕ್ಕಾಗಿ. ವೀಕ್ಷಕರೇ, ನೀವು ಕೂಡ ಕರೆ ಮಾಡಿ ಗುರುಜಿಯವರ ಜೊತೆ ಮಾತನಾಡಬಹುದು. ಪುಟ್ಟ ವಿರಾಮದ ನಂತರ ವಿರಾಮದ ನಂತರ ದಿವ್ಯ ಜ್ಯೋತಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಈಗ ಒಬ್ರು ಕಾಲರ್ ಇದ್ದಾರೆ, ಸಿದ್ದಪ್ಪ ಅಂತ ದಾವಣಗೆರೆಯಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಸಿದ್ದಪ್ಪ ಅವರೇ. ನಮಸ್ಕಾರ ಮೇಡಮ್, ನಾನು ಅವ್ರ ಮಿಸ್ಸಸ್. ನಿಮ್ ಹೆಸರು ಹೇಳಿಮ್ಮ. ನಾಗವೇಣಿ ಅಂತ ಮೇಡಮ್. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆನೇ ಕೇಳಬೇಕಾಗಿತ್ತು ಮೇಡಮ್. ಹುಟ್ಟಿದ ದಿನಾಂಕ ತಿಳಿಸಿಮ್ಮ. 1971 ಮೇಡಮ್. ಹ್ಮ್, ಡೇಟ್ ಹೇಳಿ. 18 18 ಯಾವ ತಿಂಗಳು? ಆಗಸ್ಟ್. ರಾಶಿ ನಕ್ಷತ್ರ ತಿಳಿಸಿಮ್ಮ. ಏನ್ರಿ ಮೇಡಮ್? ರಾಶಿ ನಕ್ಷತ್ರ ತಿಳಿಸಿಮ್ಮ. ರಾಶಿ ನಕ್ಷತ್ರ ಗೊತ್ತಿಲ್ಲ ಮೇಡಮ್ ನನಗೆ, ವೃಶ್ಚಿಕ ರಾಶಿ ಇರ್ಬೋದು ಅನ್ನಿಸ್ತದೆ. ಸರಿ, ಗುರುಜಿ ಇದ್ದಾರೆ, ಮಾತನಾಡಿ. ಹೇಳಿ. ನಮಸ್ತೆ ಸರ್ ಗುರುಜಿ. ಹ್ಮ್, ನನಗೆ ಆರೋಗ್ಯದ ಬಗ್ಗೆ ಬಹಳ ಸಮಸ್ಯೆ ಐತೆ, ಮನಸ್ಸಿಗೆ ಸಮಾಧಾನ ಇಲ್ಲ, ಯಾರ್ಯಾರ ಕೇಳಿದ್ರೆ ಏನೇನೋ ಹೇಳ್ತಾರೆ. ನಿಮ್ದು ಎಕ್ಸಸ್ ಆಫ್ ಹೀಟ್ ಜಾಸ್ತಿ, ಹೌದಾ? ಕಣ್ಣುರಿ, ಕಾಲುರಿ, ಈ ರೀತಿಯಾದ ಸಮಸ್ಯೆ. ಅದಕ್ಕೆ ಒಂದು ಹಿತ್ತಾಳೆಯ ತಟ್ಟೆ ಮೇಲೆ ಒಂದು ಸ್ವಲ್ಪ ಗೋಧಿ ಕಾಳು ಹಾಕಿ ಪೂರ್ವ ದಿಕ್ಕಿಗೆ ಆ ದೀಪ ಉರಿಯುವಂಗೆ, ಹಿತ್ತಾಳೆ ದೀಪ ಉರಿಯೋಕ್ಕೆ ಹೇಳಿ, ಕೆಂಪು ಕಲ್ಸಕ್ಕರೆ ಆ ದೀಪಕ್ಕೆ ಹಾಕಿ. ಇದರ ಮೂಲ ಏನು, ಯಾಕೇನು ಮಾಡಬೇಕು, ಯಾರ ಡಾಕ್ಟ್ರು, ಎಲ್ಲವೂ ಒಂದು ವಾರದಲ್ಲಿ ಸಿಕ್ಕಿಬಿಡುತ್ತೆ. ಇದನ್ನು ಪ್ರಯತ್ನ ಮಾಡಿ, ಒಳ್ಳೆಯದಾಗ್ತದೆ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಮತ್ತೊಬ್ಬರು ಕಾಲರ್ ಇದ್ದಾರೆ, ಬೃಂದಾ ಅಂತ ತುಮಕೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಬೃಂದಾ, ಹೇಳಿಮ್ಮ, ಯಾರ ಬಗ್ಗೆ ಕೇಳಬೇಕಿತ್ತು? ಸ್ವಲ್ಪ ಗಟ್ಟಿ ಮಾತಾಡಿ. ಕಾರ್ತಿಕ್ ಅಂತ. ಓಕೆ, ಮಗ. ಹುಟ್ಟಿದ ದಿನಾಂಕ ತಿಳಿಸಿಮ್ಮ. ಕಾರ್ತಿಕ್ ಅವ್ರದ್ದು 4/1/1996. ಓಕೆ, ರಾಶಿ ನಕ್ಷತ್ರ ತಿಳಿಸಿ. ಮೃಗಶಿರ ನಕ್ಷತ್ರ, ಮಿಥುನ ರಾಶಿ. ಸರಿ, ಗುರುಜಿ ಇದ್ದಾರೆ, ಮಾತನಾಡಿಮ್ಮ. ಹೇಳಿ. ನಮಸ್ತೆ. ಹೇಳಿಮ್ಮ. ಅದಕ್ಕ ಉದ್ಯೋಗದ ಬಗ್ಗೆ ಕೋಪ ಇದೆ, ಮಿಥುನ ರಾಶಿ. ಇದೆಯಾ? ಸರಿ ಸರಿ ಸರಿ. ಈಗ ಉದ್ಯೋಗ ಏನಾಗಿದೆ ಅಂದ್ರೆ, ಇಲ್ವೇ ಇಲ್ವಾ, ಏನಾದ್ರು ಹೋಗ್ತಿದ್ದಾರೆ, ಅದರಲ್ಲಿ ಸಮಸ್ಯೆ ಇದೆ. ಆಗತ್ತೆ, ಆದರೆ ಜೂನ್ ವರೆಗೂ ಸ್ವಲ್ಪ ಹಂಗೆ ಎಳೆಯುತ್ತೆ. ಜೂನ್ ತಿಂಗಳಾದ್ಮೇಲೆ ಒಳ್ಳೇದಾಗ್ತದೆ. ಸ್ವಲ್ಪ ಸಮಾಧಾನವಾಗಿ ಇದ್ಬಿಡಿ, ಈಶ್ವರನ ಗುಡಿಗೆ ಹೋಗಿ ಒಂದು ವಿಶೇಷವಾದ ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೇದಾಗ್ತದೆ. ಧನ್ಯವಾದಗಳು ಮಾ ಕರೆ ಮಾಡಿದ್ದಕ್ಕಾಗಿ. ಗುರುಜಿ, ರುದ್ರದೇವನ ಇನ್ಫ್ಲೂಯೆನ್ಸ್ ಇರುವಂತಹ ರುದ್ರದೇವನ ನಕ್ಷತ್ರ ಆಗಿರುವಂತಹ ಆರಿದ್ರ ನಕ್ಷತ್ರದವರ ಬಗ್ಗೆ ಮಾತಾಡ್ತಾ ಇದ್ವಿ. ಆರಿದ್ರ ನಕ್ಷತ್ರದವರ ಗುಣಲಕ್ಷಣ ಹೇಗಿರುತ್ತೆ ಅಂತ ಈಗ ಆಲ್ರೆಡಿ ತಿಳಿಸ್ಕೊಟ್ರಿ. ಜೊತೆಗೆ ಇವರ ಅದೃಷ್ಟ ದೈವ ಯಾವುದಾಗಿರುತ್ತೆ, ಹಾಗೆ ಯಾವ ವ್ಯವಹಾರ ಕ್ಷೇತ್ರ ಇವ್ರಿಗೆ ಒಳ್ಳೇದಾಗತ್ತೆ, ಯಾವ ಹರಳನ್ನು ಧರಿಸಬೇಕಾಗತ್ತೆ? ಅದೃಷ್ಟ ದೈವ ಅನ್ನೋ ಪ್ರಾರ್ಥನೆ ರುದ್ರದೇವರು ಮತ್ತೆ ವಿಷ್ಣುವಿನ ಪ್ರಾರ್ಥನೆ. ಸರಿ, ವಿಷ್ಣುವಿನ ಪ್ರಾರ್ಥನೆಯಿಂದ, ಅದರಲ್ಲೂ ಬುಧವಾರ ಪ್ರಾರ್ಥನೆ ಮಾಡುವುದರಿಂದ ಎಲ್ಲ ಇಷ್ಟಾರ್ಥಗಳು ನೆರವೇರುತ್ತೆ. ಇವರಲ್ಲಿರುವಂಥ ಅದ್ಭುತ ಕ್ವಾಲಿಟಿ, ಒಂದು ಶಕ್ತಿ ಜಾಸ್ತಿ, ಒಟ್ಟೆ ಒಂದು ನ್ಯಾಯ, ಒಂದು ಫೆರೋಷಿಯಸ್, ಒಂದು ಆರಂಭ ಮಾಡಬೇಕಾದ್ರೆ ಆರುದ್ರ ನಕ್ಷತ್ರದವರ ಜೊತೆಯಲ್ಲಿ ನಾವು ಮುಂದೆ ಬಿಟ್ಟು ನಾವು ಹಿಂದೆ ಇದ್ದರೆ ನಮ್ಮ ಕೆಲಸ ಎಲ್ಲ ಆಯಿತು ಅಂತ ಅವ್ರಿಗೆ ಆ ಕೆಪ್ಯಾಸಿಟಿ ಇರ್ತದೆ. ಅಂದರೆ ಆರುದ್ರ ನಕ್ಷತ್ರದ ಎಲ್ಲ ಇರ್ತದ, ಹಾಗೆ ಲೆಕ್ಕಕ್ಕೆ ಬರಲ್ಲ. ಆರುದ್ರ ನಕ್ಷತ್ರ ಮಿಥುನ ರಾಶಿಯವರಾದರೆ ತುಂಬ ಚೆನ್ನಾಗಿರ್ತದೆ. ಅವರು ಇಂಟೆಲಿಜೆನ್ಸ್, ಮ್ಯಾಥಮೆಟಿಕ್ಸು, ಅಕೌಂಟ್ಸು, ಮತ್ತು ಆಡಿಟ್ ಮಾಡಲಿಕ್ಕೆ ಅಂದರೆ ಸಿ ಎ, ಸಿ ಎಸ್ಸು, ಬಿ ಕಾಮಿಂದ ಹಿಡಿದು ಅದರ ಸಂಬಂಧಪಟ್ಟ ಎಲ್ಲ ಕಾರ್ಯಕ್ರಮಗಳನ್ನು ಮಾಡ್ತಾರೆ. ಅದೃಷ್ಟದ ಹರಳು ರಾಶಿಗೆ ಅಂದರೆ ಎಮರಾಲ್ಡ್ ಗ್ರೀನ್. ಗ್ರೀನ್ ಏನು ಮಾಡುತ್ತೆ, ಪ್ಲಾನಿಂಗು ಮತ್ತು ಸಂಪತ್ತು ಎರಡನ್ನೂ ಕೊಡುವ ಸಾಧ್ಯತೆ. ಒಂದು ಯೋಜನೆ ಹೇಗಾಕಬೇಕು ಅದನ್ನು ಕೊಡುತ್ತೆ ಗ್ರೀನು. ದೇವರಿಗೆ ಸಮೀಪದಲ್ಲಿರುವಂಥ ಗ್ರಹ ಇದು ಬುಧ. ಬುಧ ಗ್ರಹ ಯಾವತ್ತು ಉಭಯ ಗ್ರಹ, ಹೇಗೆ ಚರ ಸ್ಥಿರ ಉಭಯ ಎಲ್ಲರ ಜೊತೆಯಲ್ಲೂ ಇರಲಿಕ್ಕೆ ಪ್ರಯತ್ನ, ತಪ್ಪು ಕಂಡಿದ್ದಲ್ಲಿ ಅವರನ್ನು ಮುಗಿಸೋವರೆಗೂ ಬಿಡೋದಿಲ್ಲ. ಒಳ್ಳೆ ಹಠವಾದಿ ನಕ್ಷತ್ರ, ಹಠವಾದಿ ರಾಶಿಯಿಂದ ಕೂಡಿದ್ದಂಥ ಒಳ್ಳೆ ಬುದ್ಧಿವಂತರು,
ಬುದ್ಧಿಗೇನು ಕಡಿಮೆ ಇಲ್ಲ. ಅದನ್ನು ಏನು ಒಂದೇ ಆಗಲಿ ನಾನು ಹೇಳಿದೆ, ವೀಕ್ನೆಸ್ ಅಂದರೆ ಅವರಲ್ಲಿ ಸಿಟ್ಟು. ಮುಟ್ಟಿದ್ರೆ ಮುನಿ ಮಾತಾಡೋಂಗಿಲ್ಲ. ಮುನಿ ಅಂತ ಒಂದು ಸೊಪ್ಪಿದೆ, ಅದನ್ನು ಹಿಂಗೆ ಮುಟ್ಟಿದ್ಕೊಳ್ಳಿ ಹೀಗೆ ಮುದುರ್ಕೊಂಡ್ಬಿಡುತ್ತೆ. ಹಾಗಾದರೆ ಸಿಟ್ಟು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಏನು ಮಾಡ್ತೀವಿ? ದೇವರ ಧ್ಯಾನ ಬಿಟ್ಟರೆ ಇನ್ನೇನೂ ಇಲ್ಲ. ಅವ್ರ ಪ್ರಕಾರ ನೋಡಿದ್ರೆ ಅವ್ರಿಗೆ ಸರಿ ಅನಿಸುತ್ತೆ, ಇಲ್ಲ ಅಂತ ಹೇಳಲಿಲ್ಲ. ಆದರೆ ಜನ್ರಲಾಗಿ ನೋಡಿದ್ರೆ ಏನಪ್ಪ ಇಷ್ಟೊಂದು ಸಿಟ್ಟು, ಏನು ಅಂದ್ಬಿಟ್ವಿ ನಾವು ಅಂತನ್ನುವಂಥ ಪ್ರಕ್ರಿಯೆ. ಅದು ಸಿಟ್ಟು ಬಂದರೆ ಒಂದು 3 ದಿನ ಇರ್ತದೆ. 3 ದಿನದೊಳಗೆ ಇನ್ನೊಂದು ಇನ್ಸ್ಟೆನ್ಸ್ ಆದರೆ ಇನ್ನೂ ಮತ್ತೆ ಸಿಟ್ಟು ಒಟ್ಟಲ್ಲಿ ಕಂಟಿನ್ಯೂ ಆಗ್ಬಿಡುತ್ತೆ. 3 ದಿನದಲ್ಲಿ ಒಂದು ವ್ಯವಹಾರಗಳು ಬಂದೇ ಬರ್ತದೆ, ಅದು ಮತ್ತೆ ತಿರ್ಗಾ ಕಂಟಿನ್ಯೂ ಇಟ್ಟು 3 ಡೇಸ್ ನಗ್ತಾ ಇದ್ದರೆ ಇವರಷ್ಟು ಸಂತೋಷದವರು ಇನ್ನೊಬ್ಬರು ಇಲ್ಲ. ಸಿಟ್ಟು ಬಂದರೆ ಇವರಷ್ಟು ಅನ್ಕಂಟ್ರೋಲ್ಡ್ ಯಾರೂ ಇರಲ್ಲ. ಒಳ್ಳೆಯ ಸ್ವಭಾವವೂ ಇದೆ, ಪರೋಪಕಾರ ಬೇಕಾದಷ್ಟು ಮಾಡ್ತಾರೆ. ಇವರಿಂದ ಸಾಕಾಗಷ್ಟು ಅನುಕೂಲಗಳನ್ನು ಎಕ್ಸ್ಪೆಕ್ಟ್ ಮಾಡಬಹುದು. ಒಳ್ಳೆಯ ಚೇತನ, ಒಳ್ಳೆಯ ಬ್ರಿಲಿಯಂಟು, ಒಳ್ಳೆಯ ಕಲೆ, ಒಳ್ಳೆಯ ಹಾಡು, ಒಳ್ಳೆಯ ವಿಚಾರ. ಇವರು ಸೆಂಟ್ರ್ ಆಫ್ ಅಟ್ರಾಕ್ಷನ್ ಅಂತ ಕರಿತೀವಿ. ಇವರು ಎಷ್ಟೇ ಇದ್ರೂ ಇವರಿಂದ 4 ಜನ, ಅವ್ರ ಹಿಂದೆ ಇವರೇ ಇರಲ್ಲ ಅಥವಾ ಏನು ಹೇಳ್ತಾರೆ ಅಂತೆಲ್ಲ ಕೇಳಲ್ಲ. ಇವರೇ ಮುಖ್ಯ, ಆ ಸ್ಥಳದಲ್ಲೇ ಮುಖ್ಯವಾದಂಥವರು. ಹಾಗೆ ಒಂದು ಟರ್ನಿಂಗ್ ಪಾಯಿಂಟನ್ನು ಕೊಡೋರು, ಕೊಟ್ಟರೆ ಐಡಿಯಾ ಅದರಿಂದ ಪಕ್ಕ ಆಗ್ತದೆ. ಎಂಥ ಕಾರ್ಯಗಳನ್ನು ಸಾಧನೆ ಮಾಡುವ ಒಂದು ಅದ್ಭುತ ಕ್ವಾಲಿಟಿ ಈ ನಕ್ಷತ್ರದವರು. ಅದಕ್ಕೆ ತಕ್ಕ ರಾಶಿ, ಸ್ವಲ್ಪ ಸೋಮವಾರ ಇವರುಗಳಿಗೆ ಡೇಂಜರಸ್, ಭಾನುವಾರ ಭಾಳ ಇಷ್ಟ, ಶನಿವಾರ ಭಾಳ ಇಷ್ಟ, ಶುಕ್ರವಾರ ಭಾಳ ಇಷ್ಟ. ಅವರಿಗೆ ಡೇಂಜರಸ್ ಅಂದರೆ ಮಂಡೆ, ಅದರಲ್ಲಿ ಮತ್ತೆ ಮಂಗಳವಾರ, ಅವತ್ತು ಹೆಚ್ಚಿನ ವ್ಯವಹಾರಗಳನ್ನು. ಯಾಕೆ ಮಂಡೆ ಡೇಂಜರಸ್ ಅಂತ ಹೇಳಿ? ಸೋಮ ಅಂದರೆ ಚಂದ್ರ, ಚಂದ್ರನಿಗೂ ಬುಧನಿಗೂ ಆಗೋದಿಲ್ಲ, ಅಪ್ಪ ಮಕ್ಕಳ ಸಂಬಂಧ, ಅದರಲ್ಲಿ ಸ್ವಲ್ಪ ವಿರೋಧಗಳಿದೆ. ಅದು ಹಿಂದಿನ ಇತಿಹಾಸದ ಪುರಾಣ, ಅದನ್ನೆಲ್ಲ ಎಕ್ಸ್ಪ್ಲೈನ್ ಕಷ್ಟ ಈ ಸಮಯದ ಅಭಾವ. ಹಾಗಾಗಿ ಚಂದ್ರನ ಮಗ ಬುಧ, ಆದರೆ ತನ್ನ ತಾಯಿಗೆ ಅವಮಾನ ಮಾಡಿದರು ಅಂತ ವಿರೋಧ. ಶನಿ ಮತ್ತು ಸೂರ್ಯ ಇದ್ದಂಗೆ ಚಂದ್ರ ಮತ್ತು ಬುಧ, ಈ ಕಾಂಬಿನೇಷನ್ಸ್ ಯಾವತ್ತೂ ಕಷ್ಟ. ಸರಿ ಗುರುಜಿ, ಇನ್ನು ಕಾರ್ಯಕ್ರಮದ ಕೊನೆಯಲ್ಲಿ ನಮ್ಮ ವೀಕ್ಷಕರಿಗೆ ಯಾವ ದೇವರ ಶ್ಲೋಕವನ್ನು ತಿಳಿಸಿ? 7 ವರ್ಷದ ಮಗು ಹಠವನ್ನು ಸಾಧಿಸಿ ದೇವರನ್ನು ಕಾಣುವವರೆಗೂ ಬಿಡುವುದಿಲ್ಲ ಅಂತ ಹೇಳಿ ದೇವರು ಪ್ರತ್ಯಕ್ಷ ಆದಾಗ ಈ ಶ್ಲೋಕವನ್ನು ಹೇಳ್ತಾರೆ. ಅದನ್ನು ನೋಡೋಣ ಬನ್ನಿ. ಧ್ರುವರಾಜರು ಈ ಶ್ಲೋಕದಲ್ಲಿ ಹೋಗುತ್ತೆ. ಯೋ ಅಂತ ಪ್ರವಿಶ್ಯ ಮಮ ವಾಚ ಮಿಮಾಂ ಪ್ರಸುಪ್ತ ಸಂಜೀವ ಎತ್ ಅಖಿಲ ಶಕ್ತಿ ಧರಸ್ಸು ದಾಮ್ನ. ದೇವರನ್ನು ಹೊಗಳ್ತಾನೆ ಯಾರು? ಧ್ರುವರಾಜ. ಕಣ್ಣಲ್ಲಿ ನೀರು ಬರುವಷ್ಟು ಈ ಶ್ಲೋಕದ ಅರ್ಥ ಸಮಯ ಸಿಗದಾಗ ಹೇಳುವ. ಸರಿ ಗುರುಜಿ, ಕಾರ್ಯಕ್ರಮ ಮುಗಿಸುವಂಥ ಸಮಯ ಆಗಿದೆ. ಕಾರ್ಯಕ್ರಮದಲ್ಲಿದ್ದು ಆರಿದ್ರ ನಕ್ಷತ್ರದವರ ಸ್ಪೆಷಾಲಿಟಿಗಳೇನು ಅನ್ನೋದನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ರಿ. ಧನ್ಯವಾದ. ಸರ್ವೇ ಜನಾ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ವೀಕ್ಷಕರೇ, ನೀವು ಕೂಡ ಗುರುಜಿಯವರನ್ನ ನೇರವಾಗಿ ಕಚೇರಿಯಲ್ಲಿ ಭೇಟಿಯಾಗಬಹುದು. ಕಾರ್ಯಕ್ರಮದ ಕೊನೆಯಲ್ಲಿ ಅವರ ಕಚೇರಿಯ ದೂರವಾಣಿ ಸಂಖ್ಯೆಗಳು ಬರುತ್ತೆ, ನೋಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಸರಳ ಜೀವನ, ಇದು ಮನುಕುಲದ ಒಳಿತಿಗಾಗಿ. ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಎಲ್ಲಾ ರೀತಿಯ ವಿಡಿಯೋ ಅಪ್ಡೇಟ್ಸ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.